ಆತ್ಮೀಯ ಪತ್ರಕರ್ತ ಮಿತ್ರರೇ, ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಏನು ಮೇ 2 ಮತ್ತು 3 ಚಾಮರಾಜನಗರದ ಕೋವಿಡ್ ಆಸ್ಪತ್ರೆಯಲ್ಲಿ ನಡೆದಂತಹ ದುರಂತ ಘಟನೆ ಇಡೀ ದೇಶಾದ್ಯಂತ ವರದಿಯಾಗಿರುವಂಥದ್ದು. ಸರ್ಕಾರದ ಸಂಪೂರ್ಣ ನಿರ್ಲಕ್ಷ್ಯದಿಂದ ನಡೆದಂಥ ಒಂದು ಕೊಲೆ, ಸರ್ಕಾರ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವತ್ತಿನಿಂದ ಇವತ್ತಿನವರೆಗೆ ನಾವುಗಳು ಈ ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಒದಗಿಸಲಿಕ್ಕೆ, ಅವರ ಅವತ್ತಿನ ರಾತ್ರಿ ಏನಾದರೂ ಆಕ್ಸಿಜನನ್ನು ಬೇಗ ತಲುಪಿಸ್ಬೋದಾ ಅನ್ನುವಂಥ ಆ ಪ್ರಯತ್ನದಿಂದ ಹಿಡಿದು ಮೃತರಾದಂತಹ ಆ ಕುಟುಂಬದರ ಅವರೇನು ಅಂತಿಮ ಕ್ರಿಯೆಯಿಂದ ಹಿಡಿದು ಅವರಿಗೆ ಡೆತ್ ಸರ್ಟಿಫಿಕೇಟ್ ಕೊಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಕೂಡ ನಮ್ಮ SDPI ಚಾಮರಾಜನಗರ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡು ಅವತ್ತೇ ನಾವು ಹೇಳಿದ್ವಿ. ನಾನು ಕೂಡ ಒಂದು 2-3 ಬಾರಿ ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಅವತ್ತು ನಾವು ಹೇಳಿದ್ವಿ, ಇದು ಇವರಿಗೆ ಅಂತಿಮವಾಗಿ ಇವರಿಗೆ ನ್ಯಾಯ ಸಿಗೋವರೆಗೂ ಇವರ ಜೊತೆ ಇರ್ತೀವಿ ಅಂತ ಈ ಹಿಂದೆನೆ ನಾವು ನಿರ್ಧಾರ ಮಾಡಿದ್ವಿ. ಬೆಂಗಳೂರಿಗೆ ಈ ಸಂತ್ರಸ್ತನ್ನು ಕರ್ಕೊಂಡು ಬಂದು ಸರ್ಕಾರಕ್ಕೆ ಅವರ ಒಂದು ಮನವಿಯನ್ನು, ರಾಜ್ಯಪಾಲರಿಗೆ ಅವ್ರಿಗೆ ಮನವಿಯನ್ನು ಮಾಧ್ಯಮದ ಮೂಲಕ ಅವರಿಗೆ ತಲುಪಿಸ್ಬೇಕಂತ ವ್ಯವಸ್ಥೆ. ಆದರೆ ಕೋವಿಡ್ ಇದ್ದಂಥ ಕಾರಣ ಇದು ಮುಂದುವರಿತಾ ಬಂತು. ಇವತ್ತು 9 ತಿಂಗಳಾಗಿದೆ. ಈ 9 ತಿಂಗಳು 37 ಜನರು, ಅಂದರೆ 2 ಮತ್ತು 3ನೇ ತಾರೀಕು ಆ ಸಂದರ್ಭದಲ್ಲಿ 37 ಜನರು ಮರಣ ಹೊಂದಿದ್ದಾರೆ. ಒಟ್ಟು ಆ ವಾರದಲ್ಲಿ 72 ಜನ ಮರಣ ಹೊಂದಿದ್ದಾರೆ. ಆ 37 ಜನರು ಆದರೆ ಸರ್ಕಾರ ಕೇವಲ 24 ಜನ ಮರಣ ಹೊಂದಿದ್ದಾರೆ ಅಂತ ಹೇಳುವಂಥದ್ದು ಆಗಿದೆ. ಈಗಾಗಲೇ ಸಂತ್ರಸ್ತರು ಮಾತಾಡಿದರು. ಜಸ್ಟಿಸ್ ವೇಣುಗೋಪಾಲ್ರವರ ವರದಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ದ ನಂಬರ್ ಆಫ್ ಪರ್ಸನ್ಸ್ ಹು ಡೈಡ್ ಇನ್ ದ ಹಾಸ್ಪಿಟಲ್ ಬಿಟ್ವೀನ್ 11 PM ಆನ್ 2/5/21 ಆ್ಯಂಡ್ ಟಿಲ್ ದ ಈವ್ನಿಂಗ್ ಆಫ್ 3/5/21 ವಾಸ್ 37 ಅಂತ ಹೇಳ್ತಾರೆ. ಆದರೆ ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಕೇವಲ 24 ಅಂತೇಳಿ. ಇದರಲ್ಲಿ ಜಸ್ಟಿಸ್ ಅವರ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಜಿಲ್ಲಾಧಿಕಾರಿಗಳ ಕಾರ್ಯವೈಖರಿ ಜಸ್ಟಿಸ್ ವೇಣುಗೋಪಾಲ್ ಅವರು ಸಂದರ್ಭಕ್ಕೆ ತಕ್ಕಂತೆ ನಾಯಕತ್ವ ಮತ್ತು ಕ್ರಿಯಾಶೀಲ ತೋರಿಸುವಲ್ಲಿ ಜಿಲ್ಲಾಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಹೇಳಿಕೊಂಡು ಆ ವರದಿಯಲ್ಲಿ ಅವರು ಹೇಳಿದ್ದಾರೆ. ಮತ್ತು ಎಂತಹ ಒಂದು ದುರಂತ ನೋಡಿ, ಈ ಘಟನೆ ನಡೆದು 9 ತಿಂಗಳಾದರೂ ಕೂಡ 37 ಜನ ಆ 2 ದಿನದಲ್ಲಿ ಮತ್ತು ಒಟ್ಟು 72 ಜನ ಮರಣ ಹೊಂದಿದ್ರು ಕೂಡ ಆಕ್ಸಿಜನ್ ಪೂರೈಕೆ ಇಲ್ಲದೆ ಸತ್ತಿದ್ದು ಅಂತ ಎಲ್ಲರೂ ಕೂಡ ಗೊತ್ತಿರೋದ್ರು ಕೂಡ ಯಾವನೇ ಒಬ್ಬ ತಪ್ಪಿತಸ್ಥ ಅಧಿಕಾರಿಗ ಬಗ್ಗೆ ಒಂದು ಸಣ್ಣ ಸಸ್ಪೆಂಡ್ ಕೂಡ ಮಾಡಲಿಲ್ಲ. ಇಲ್ಲಿ ಸರ್ಕಾರ ಇದೆಯಾ? ಇದಕ್ಕೆ ತಪ್ಪಿತಸ್ಥರು ಇಲ್ವಾ? ಹಾಗಾದ್ರೆ ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಯಾಕೆ ಇಷ್ಟೊಂದು ಘೋರ ದುರ್ಘಟನೆ ನಡೆದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದು ಆಕ್ಸಿಜನ್ ಸಪ್ಲೈ ಇಲ್ಲದೆ ನಡೆದಿದ್ರು ಕೂಡ ಆದರೆ ತಪ್ಪಿತಸ್ಥರು ಇಲ್ವಾ? ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ತಕ್ಷಣ ಅವರು ಇಂಥವ್ರು ತಪ್ಪಿಸ್ತತ್ತು ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಯಾರು ತಪ್ಪಿತಸ್ಥರು ಅನ್ನೋದನ್ನ ನಾವು ಇಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್ಕಾರಕ್ಕೆ. ಎರಡನೆಯದು, ಸರ್ಕಾರದ ಜವಾಬ್ದಾರಿಯುತವಾದಂಥ ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಅಲ್ಲಿನ ಉಸ್ತುವಾರಿ ಸಚಿವರು ಇರ್ಬೋದು, ಇದೊಂದು ಘೋರ ಘಟನೆ ನಡೆದಂತಾಗ ನೈತಿಕ ಹೊಣೆ ಹೊರಬೇಕಾಗಿತ್ತು. ಆ ನೈತಿಕ ಹೊಣೆಯನ್ನು ಕೂಡ ಮಾಡಲಿಲ್ಲ. ಇನ್ನು ಆ ವೈದ್ಯಾಧಿಕಾರಿಗಳ ಮಗಳಾಗಲಿ, ನೋಡಲ್ ಆಫೀಸರ್ ಬಗ್ಗೆ ಆಗಲಿ, DHO ಬಗ್ಗೆ ಆಗಲಿ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಅದೇ ಎಷ್ಟೇ ಒಂದು ಸಣ್ಣ ಸಸ್ಪೆಂಡು ಅಥವಾ ಟ್ರಾನ್ಸ್ಫರ್ ಕೂಡ ಆಗಿಲ್ಲ ಅನ್ನುವಂಥದ್ದು. ಇದರಲ್ಲಿ 24 ಕುಟುಂಬಕ್ಕೆ ಕೇವಲ ಅಲ್ಪ ಸ್ವಲ್ಪ ಪರಿಹಾರವನ್ನು ಕೊಟ್ಟಿದ್ದಾರೆ. 13 ಸಂತ್ರಸ್ತ ಕುಟುಂಬಕ್ಕೆ 1 ನಯಾ ಪೈಸೆ ಕೂಡ ಇವತ್ತಿನವರೆಗೆ ಸಿಕ್ಕಿಲ್ಲ. ದುರ್ಘಟನೆಯಲ್ಲಿ ಬಲಿಯಾದವರು ಏನಿದ್ದಾರೆ ಅದರಲ್ಲಿ 50% SC/ST ಸಮುದಾಯಕ್ಕೆ ಸೇರಿದವರು, ಎಲ್ಲ ಹಿಂದುಳಿದ ಜಾತಿಗೆ ಎಲ್ಲರೂ ಬಡವರು. ಈಗಾಗಲೇ ತಮ್ಮ ಮುಂದೆ ಕೊಳ್ಕೊಂಡ್ರು, ಮಕ್ಕಳ ವಿದ್ಯಾಭ್ಯಾಸದಿರ್ಬೋದು, ಕುಟುಂಬದ ಆಧಾರ ಸ್ತಂಭವನ್ನು ಕಳ್ಕೊಂಡಿರ್ಬೋದು, ವಿವಾಹವಾಗಿ 2 ತಿಂಗಳಲ್ಲಿ ಕಳ್ಕೊಂಡವರು. ಇದೆಲ್ಲ ಈ ಸರ್ಕಾರಕ್ಕೆ ಕಾಣಲ್ವಾ? ಏನು ಕುರುಡಾಗಿದೆಯಾ ಈ ಸರ್ಕಾರಕ್ಕೆ ಅಂತ ಹೇಳಿ ಕೇಳಬೇಕಾಗ್ತದೆ. ಹಾಗಾಗಿ ನಾವು ಇವತ್ತು ಈ ಸಂತ್ರಸ್ತರ ಸಭೆಯನ್ನ ಇಲ್ಲಿ ಕರೆದು ಅವರ ಧ್ವನಿಯನ್ನ ಸರ್ಕಾರಕ್ಕೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ನಾವು ಮಾಡಿದ್ದೀವಿ. ಇವತ್ತು ಸಂತ್ರಸ್ತರ ತಮ್ಮ ಮಾಧ್ಯಮದ ಮೂಲಕ ನಾವು ಸರ್ಕಾರಕ್ಕೆ ಮತ್ತು ಜನತೆಗೆ ನಮ್ಮ ಇವರ ಸಂಕಷ್ಟವನ್ನು ತಿಳಿಸ್ತಾ ಇದ್ದೀವಿ. ಎರಡನೇದು, 3 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗಿ ಈ ಸಂತ್ರಸ್ತ ಕುಟುಂಬದೊಂದಿಗೆ
ತಾವು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ಕೊಟ್ಟು ಇವರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅನ್ನೋದ್ರ ಕೂಡ ನಮ್ಮ ನಿರ್ಮಾಣ ಆಗಿದೆ. ನಮ್ಮ ಬೇಡಿಕೆಗಳು ಏನು ಅಂತ ಹೇಳಿದ್ರೆ, ಈ ಕುಟುಂಬಕ್ಕೆ ಪ್ರತಿಯೊಂದು ಸಂತ್ರಸ್ತ ಕುಟುಂಬಕ್ಕೂ ಕೂಡ 50 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತು ಸರ್ಕಾರದ ನಿರ್ಲಕ್ಷ್ಯದಿಂದ ಆದ ಕಾರಣ ಈ ಘಟನೆ, ಪ್ರತಿ ಕುಟುಂಬದ ಒಬ್ಬರಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥದ್ದು ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ, ನಮ್ಮ ರಾಜ್ಯದಲ್ಲಾಗಲಿ ಎಲ್ಲೂ ಕೂಡ ಇಂತಹ ಘಟನೆಗಳು ಮರುಕಳಿಸಬಾರದು. ಆ ಕಾರಣಕ್ಕಾಗಿ ಯಾರು ಇದರಲ್ಲಿ ತಪ್ಪಿತಸ್ಥರಿದ್ದಾರೆ ಆ ಅಧಿಕಾರಿಗಳನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ ಮೂರು ಬೇಡಿಕೆಗಳನ್ನ ಈ ಸಂತ್ರಸ್ತರ ಪರವಾಗಿ ರಾಜ್ಯಪಾಲರಿಗೂ ನಾವು ತಿಳಿಸಲಿದ್ದೇವೆ, ತಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೂ ನಾವು ಇದನ್ನ ತಿಳಿಸ್ತಾ ಇದ್ದೇವೆ.